ಕ್ರಿಸ್ತು ಬಲಿದಾನದ ಪ್ರತೀಕವಾಗಿರ್ತಕ್ಕಂಥ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಚಿಕ್ಕಮ್ಮ ತಾಲೂಕು ತೊಂದೂರು ಗ್ರಾಮದ ಈ ಹಿಂದೂ ಮುಸ್ಲಿಮರ ಭಗವದ್ಗೀತೆಯ ಸಂಕೇತವಾಗಿರ್ತಕ್ಕಂಥ ಮೊಹರಂ ಹಬ್ಬವನ್ನು ಆಚರಿಸತಕ್ಕಂತಹ ವಿಚಾರ ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶ ನೀಡ್ತಕ್ಕಂಥ ಕೆಲಸವನ್ನು ಈ ಗ್ರಾಮದವರು ಮಾಡ್ತಾರಂತ ನಾವು ಈಗಾಗಲೇ ಇಲ್ಲಿ ನೆರೆದಿರ್ತಕ್ಕಂಥ ಜನರು ನೋಡಿದ್ರೆ ಗೊತ್ತಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡುವುದರ ಮೂಲಕ ಗ್ರಾಮದ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮರ ಯಾವ ರೀತಿ ಒಗ್ಗಟ್ಟಿನಿಂದ ನಡ್ಕೊಂತ ಇದ್ದಾರೆ, ಯಾವ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈ ರಾಜ್ಯಕ್ಕೆ ಒಂದು ಹಾಗೂ ಈ ಸಮಾಜಕ್ಕೆ ಒಂದು ಕೊಡುಗೆ ಅಂತ ಹೇಳ್ತಕ್ಕಂತ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವ ನಾಯಕರು, ಯುವಕರ ಕಣ್ಮಣಿ ಸನ್ಮಾನ್ಯ ಶ್ರೀ ಯಶಿರಾಮ್ ಖಾನ್ ಪಡಾನ್ ಅವರಿಗೆ ಕಬ್ದೂರು ಗ್ರಾಮದ ಸಮಸ್ತ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರಿಂದ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ತರನಾಗಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮಾಜಿ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕರೀಂ ಸಾಬ್ ಮೊಗಲೇಲಿ ಸಾಹೇಬರಿಗೂ ಸಹ ಈ ಗ್ರಾಮದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ತರನಾಗಿ ಚಿಕ್ಕಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಂಬಣ್ಣ ಅದಿರುವರೆಗೂ ಸಹ ಈ ಗ್ರಾಮದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ. ನಾವು ಹಾಕಿದಂಗೆ ಯಾವುದಾದ್ರೂ ಸಮಾಜ ನಮ್ಗೇನಾದರೂ ಸನ್ಮಾನ ಮಾಡ್ತಾರ ಅಂತ ಅದರಿಂದ ನಮ್ಮ ಜವಾಬ್ದಾರಿ ಭಾಳ ಇದೆ ಅಂತ ಅರ್ಥ. ಆದರೂ ಯಾರು ಮಾತಾಡಿದ್ರೆ ನಮ್ಗೆ ಖುಷಿ ಆಗ್ತೈತೆ ಅಂದ್ರೆ ಅವ್ರ ಖುಷಿ ಸಲುವಾಗಿ ಮಾತಾಡ್ತಾ ಇದ್ದಾರೆ. ತಾವೆಲ್ಲ ನನಗೆ 64,000 65,000 ವೋಟ್ ಹಾಕಿ ತಾವೆಲ್ಲ ನನ್ನ ಪರವಾಗಿ ಪ್ರಾಮಾಣಿಕವಾಗಿ ತಾವೆಲ್ಲ ಕೆಲಸ ಮಾಡಿದ್ದಕ್ಕೆ ನಾನು ನಿಮಗೆಲ್ಲ ಧನ್ಯವಾದ ಹೇಳ್ತೇನೆ. ಜೊತೆಗೆ ನಾನು ಗೊತ್ತಿರ್ಬೋದು, ಆದರೆ ನಮ್ಮ ಸರ್ಕಾರ ಇದೆ ಇವತ್ತು, ಒಳ್ಳೆ ಒಳ್ಳೆ ಯೋಜನೆಗಳು ನಮ್ಮ ಸರ್ಕಾರ ತಂದಿದ್ದಾರೆ. ಬಡವರಿಗೆ ಫ್ರೀ ಬಸ್ಸು, ಕರೆಂಟ್ನಿಂದ ಹಿಡಿದು ಮತ್ತೀಗ ಆಗಸ್ಟ್ 15ಕ್ಕೆ ತಿಂಗಳ 2,000 ರೂಪಾಯಿ ಜಮಾ ಆಗ್ತಿತ್ತು. ತಿಂಗಳ ಒಂದು ಕುಟುಂಬಕ್ಕೆ ಒಂದು 5,000-6,000 ರೂಪಾಯಿ ಜಮಾ ಆಗ್ತಿತ್ತು. ಒಳ್ಳೆ ಒಳ್ಳೆ ಯೋಜನೆಗಳು ತಂದಿದ್ದಾರೆ. ಅದ್ರ ಜೊತೆಗೆ ತಮ್ಮದು ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೂ ತಾವೆಲ್ಲ ಹೇಳ್ರಿ, ನಮ್ಮ ಕೈಯಲ್ಲಿ ಏನಾಗ್ತೈತಿ. ನೀವು ನನಗೆ ನನ್ನ ಬಗ್ಗೆ ಗೊತ್ತಿರಲಾರ್ದಂಗೆ ನನಗೆ 65,000 ರೂಪಾಯಿ ಹಾಕಿದ್ದೆ. ಇನ್ನು ಮುಂದೆ ನಾನು ನಿಮ್ಮ ಸೇವೆ ಮಾಡಿ ಮುಂದೆ ದೇವರ ಅವಕಾಶ ಕೊಟ್ಟರೆ ಮುಂದೆ ನಾನು ಮತ್ತೆ ಹೋರಾಡ್ತೀನಿ. ನಾ ಏನು ಸುತ್ತೇನೆ ಅಂತೇಳಿ ನಮ್ಮ ಮನೆಯಾಗ ಕುಂದ್ರೋ ಮನುಷ್ಯ ಅಂದ್ರೂ ಅಲ್ಲ, ಭಾಳ ಹಠವಾದಿ ಇದ್ದೀನಿ ನಾನು, ಭಾಳ ಹಠ ಐತೆ ನನಗೂ. ಆದರೆ ದಯವಿಟ್ಟು ತಾವ್ಯಾರು ಗೊತ್ತಿಗಿಡಬೇಡಿ, ತಮ್ಮ ಜೊತೆಗೆ ನಾನು ಇದ್ದೇನೆ. ತಮ್ಮದು ಯಾವುದೇ ಕೆಲಸ ಇದ್ದರೆ ಹೇಳಿ. ಆ ಇಮಾಮ್ ಹುಸೇನ್ ಹುಸೇನವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡಿಕೊಂಡು ಹಿಂದೂ ಮುಸ್ಲಿಂ ಬಾಂಧವರು ಪ್ರೀತಿಯಿಂದ ಇರೋಣ. ಯಾಕಂದರೆ ಜಗತ್ತಿನಲ್ಲಿ ಬೆಲೆ ಕಟ್ಟಲಾರ್ಬೋದು ಅಂದ್ರೆ ಅದು ಪ್ರೀತಿ. ಆ ಪ್ರೀತಿ ಕಳ್ಕೊಳ್ಳೋದು ಬೇಡ. ಎಲ್ಲರೂ ನಾವು ಕೂಡಿಕೊಂಡು ಒಗ್ಗಟ್ಟಾಗಿ ಗ್ರಾಮಗಳಲ್ಲಿ ಪ್ರೀತಿಯಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಳ್ಳೆ ಪ್ರೀತಿ ಹುಟ್ಟಂಗೆ ಆ ದೇವರು ನಮ್ಮನ್ನು ಕರುಣಿಸ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜಯ ಹಿಂದ್.